ಕ್ವಶನ್ ಕೇಳಿದ್ರಿ ಬ್ರದರ್ ನೀವು. ಯಾಕಂತಂದ್ರೆ ಮುಖ್ಯಮಂತ್ರಿಗಳಾಗ್ಲಿ ಉಪ ಮುಖ್ಯಮಂತ್ರಿಗಳಾಗ್ಲಿ ನಮಗೆ ಇನ್ಸ್ಪೆಕ್ಷನ್ ಕೊಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿಗಳಾಗ್ಲಿ ಅಥವಾ ಆಯಾ ಆನೆ ಕಟ್ಟಿನ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಂತ ಮಂತ್ರಿಗಳು ಹೋಗಿ ಎಲ್ಲ ಸಮೀಕ್ಷೆ ಮಾಡಿ ವರದಿಯನ್ನ ಒಪ್ಪಿಸಿ ಅಂತ ಹೇಳಿ. ಬಟ್ ನಾನು ನಿಮ್ಮನ್ನ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. 100 ವರ್ಷದ ಇತಿಹಾಸದಲ್ಲಿ ಬೆಳಗಾವಿದಲ್ಲಿ ಆಗದಂತ ಫ್ಲಡ್ಡು 19ರಲ್ಲಿ ಆಗಿತ್ತು. ಆ ಸಂದರ್ಭದಲ್ಲಿ ತಮಗೂ ಎಲ್ಲರಿಗೂ ಗೊತ್ತಿದೆ, 19ರಲ್ಲಿ ಯಾವ ಸರ್ಕಾರ ಕೇಂದ್ರದಲ್ಲಿತ್ತು, ರಾಜ್ಯದಲ್ಲಿತ್ತು, ಯಾವ ಕೇಂದ್ರದ ಪ್ರಧಾನಮಂತ್ರಿಗಳು ಏನಾದ್ರೂ ನಮ್ಮ ಜಿಲ್ಲೆಗೆ ಬಂದು 100 ವರ್ಷದ ಇತಿಹಾಸದಲ್ಲಿ ಆಗ್ಬಾರ್ದಂತ ಘಟನೆ ಆದ್ರೂ ಕೂಡ ಏನಾದ್ರೂ ಬಂದು ನೋಡಿದ್ರ ಅದ್ರ ಬಗ್ಗೆನೂ ತಾವು ಇದನ್ನ ಮಳಿಸಿ. ಆದ್ರೆ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರಿಗೆ ಬಹಳಷ್ಟು ಕಾಳಜಿ ಬೆಳಗಾವಿ ಜಿಲ್ಲೆ ಮೇಲೆ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈಗ ಹೊಸದಾಗೆಲ್ಲ ಈಗ ಸದ್ಯಕ್ಕೆ ಏನ್ ಮಾತಾಡುತ್ತೆ ಬೇಡ ಬಿಡ್ರಪ್ಪ, ಈಗ ಸದ್ಯಕ್ಕೆ ಸೋತಿದೀವಿ, ಈಗ ಸದ್ಯ ಮಾತಾಡೋದು ಬೇಡ. ಅವರು ಒಳ್ಳೆ ಕೆಲಸ ಮಾಡ್ಲಿ ಅಂತ ನಾನು ಬೇಡ್ಕೊಳ್ತೀನಿ. ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕು. ಶ್ರೀ ಅವಧೂತ ಶೇಷಗಿರಿ ಗುರೂಜಿ ಆಧ್ಯಾತ್ಮಿಕ ಚಿಂತಕರು. ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ, ಮದುವೆ ಹಾಗೂ ಸಂತಾನ ಸಮಸ್ಯೆ, ಹೀಗೆ ನಿಮ್ಮ ಸಮಸ್ಯೆ ಎಷ್ಟೇ ಕಠಿಣವಾಗಿದ್ದರೂ, ಯಾವುದೇ ಗುಪ್ತ ಸಮಸ್ಯೆಯಾಗಿದ್ದರೂ, ದೇವಿ ಆರಾಧನೆಯಿಂದ ನಿಮ್ಮ ಕಠಿಣ ಸಮಸ್ಯೆಗೆ ಖಚಿತ ಪರಿಹಾರ. ಪಂಡಿತ್ ಶೇಷಗಿರಿ ಗುರೂಜಿ, 9945650048. ನಮ್ಮ ಎದುರುಗಡೆ ಈಗಾಗಲೇ ಚರ್ಚೆನೂ ಇದೆ, ನಮ್ಮ ಸರ್ಕಾರದ ಎದುರುಗಡೆ ಒಂದು ಪ್ರಸ್ತಾವನೆನೂ ಇದೆ. ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ ಇರೋದ್ರಿಂದ, 18 ಕ್ಷೇತ್ರ ಇರೋದ್ರಿಂದ ಇದನ್ನ 2 ಜಿಲ್ಲೆಯನ್ನ ಮಾಡ್ಬೇಕು, 3 ಜಿಲ್ಲೆಯನ್ನ ಮಾಡ್ಬೇಕನ್ನುವಂತ ಈಗಾಗ್ಲೇ ಚರ್ಚೆ ಇದೆ. ಅದಕ್ಕೆ ನನ್ನ ಸಹಮತನೂ ಇದೆ. ಯಾಕಂದ್ರೆ ಅಭಿವೃದ್ಧಿಯ ದೃಷ್ಟಿಯಿಂದ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಬಹಳ ತೊಂದರೆ ಜನಸಾಮಾನ್ಯರಿಗೂ ಆಗ್ತಾ ಇದೆ, ಅಡ್ಮಿನಿಸ್ಟ್ರೇಷನ್ಗೂ ಆಗ್ತಾ ಇದೆ. ಸೊ ಅಭಿವೃದ್ಧಿಯ ದೃಷ್ಟಿಯಿಂದ ಇದನ್ನ 3 ಜಿಲ್ಲೆ ಮಾಡೋದು ಒಳ್ಳೆಯದು ಅಂತ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ. ನಾನಂತರೂ ಗಟ್ಟಿಯಾಗಿ ಹೇಳ್ತಾ ಇದ್ದೀನಪ್ಪ, ಅದು ಕೂತ್ಕೊಂಡು ಟೇಬಲ್ ಮೇಲೆ ಮಾತನಾಡ್ಬೇಕಾದ್ರೆ ಹೇಳಲಿಕ್ಕೆ ಸಾಧ್ಯ. ಈಗಾಗಲೇ ಹೇಳ್ಬಿಟ್ರೆ ನೀವು ಈ ಕಡೆ ಈ ಜಿಲ್ಲೆ ಈ ಕಡೆ ಈ ಜಿಲ್ಲೆ ಅಂತಂದ್ರೆ ಎಲ್ಲರೂ ನಾಳೆನೇ ಬೆಳಗ್ಗೆ ಬಂದು ಇಲ್ಲಿ ಮೋರ್ಚಾಗಿ ನಿಲ್ತಾರೆ. ಖಂಡಿತವಾಗ್ಲೂ ಆಗ.